ನಮಸ್ತೆ ವೀಕ್ಷಕರೆ, ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ಲೈಟ್ ಕ್ರೀಮ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಈ ಸ್ಕಿನ್ ಲೈಟ್ ಕ್ರೀಮ್ನ ಮೆಲಾಸ್ಮಾ ಟ್ರೀಟ್ಮೆಂಟ್ಗೆ ಬಳಸಲಾಗುತ್ತೆ. ಮೆಲಾಸ್ಮಾ ಅಂದರೆ ಚರ್ಮದ ಮೇಲೆ ಬ್ರೌನ್ ಪ್ಯಾಚಸ್ ಕಾಣಿಸ್ಕೊಡುತ್ತೆ, ಇದನ್ನು ಬಂಗು ಅಂತಲೂ ಹೇಳ್ತಾರೆ. ಈ ಬ್ರೌನ್ ಪ್ಯಾಚಸ್ಸು ಹಣೆ, ಮೂಗು, ಗಲ್ಲ ಮತ್ತು ಕೆನ್ನೆ ಮೇಲೆ ಕಾಣಿಸ್ಕೊಳುತ್ತೆ. ಇದು ಪುರುಷರಿಗಿಂತ ಮಹಿಳೆಯರಲ್ಲೇ ಜಾಸ್ತಿ ಕಂಡುಬರುವಂಥದ್ದು. ಈ ಸ್ಕಿನ್ ಲೈಟ್ ಕ್ರೀಮ್ನ ಸ್ಕಿನ್ ವೈಟ್ನಿಂಗ್ಗೆ, ಫೇರ್ನೆಸ್ಗೋಸ್ಕರ ಯೂಸ್ ಮಾಡಬೇಡಿ. ತಕ್ಷಣಕ್ಕೆ ನಿಮ್ಮ ಮುಖ ಬೆಳಗಾದ್ರೂ ನಂತರದ ದಿನಗಳಲ್ಲಿ ಇದರಿಂದ ಸೈಡ್ ಎಫೆಕ್ಟ್ಸೇ ಜಾಸ್ತಿ ಆಗುತ್ತೆ. ನಿಮ್ಮ ಒರಿಜಿನಲ್ ಸ್ಕಿನ್ನ ಕಳ್ಕೊಂಡು ನಿಮ್ಮ ಮುಖ ಕೆಂಪಗಾಗುವಂಥದ್ದು, ಕೆರೆತ ಮತ್ತು ಸ್ಕಿನ್ ಉಣುಗುವಂಥದ್ದು, ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಆದ್ದರಿಂದ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದರೆ ಮಾತ್ರ ಈ ಒಂದು ಕ್ರೀಮ್ನ ನೀವು ಉಪಯೋಗಿಸಬೇಕಾಗತ್ತೆ. ಈ ಸ್ಕಿನ್ ಲೈಟ್ ಕ್ರೀಮ್ನ ಹೇಗೆ ಉಪಯೋಗಿಸಬೇಕು ಅಂದರೆ, ನಿಮಗೆ ಪ್ಯಾಚಸ್ ಆಗಿರುವಂಥ ಪ್ಲೇಸ್ನ ಕ್ಲೀನ್ ಮಾಡಿ, ಡ್ರೈ ಮಾಡಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ನೈಟ್ ಟೈಮ್ ಮಾತ್ರ ಈ ಒಂದು ಕ್ರೀಮ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಅಥವಾ ನಿಮ್ಮ ಡಾಕ್ಟರ್ ಹೇಗೆ ಅಡ್ವೈಸ್ ಮಾಡಿರ್ತಾರೆ ಹಾಗೆ ಈ ಒಂದು ಕ್ರೀಮ್ನ ನೀವು ಉಪಯೋಗಿಸಬೇಕಾಗತ್ತೆ. ನೀವೇನಾದರೂ ಈ ಕ್ರೀಮ್ನ ಮಾರ್ನಿಂಗ್ ಟೈಮ್ ಕೂಡ ಯೂಸ್ ಮಾಡ್ತಿದ್ರೆ, ಹೊರಗಡೆ ಹೋಗೋದಕ್ಕೂ ಮೊದಲೇ ಸನ್ಲೈಟ್ ನಿಮ್ಮ ಫೇಸ್ಗೆ ಬೀಳದೆ ಇರೋ ಹಾಗೆ ನಿಮ್ಮ ಫೇಸ್ನ ಬಟ್ಟೆಯಿಂದ ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ ಅಥವಾ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಬಿಕಾಸ್ ಸನ್ಲೈಟ್ ನಿಮ್ಮ ಫೇಸ್ಗೆ ಬಿದ್ದರೆ ಸ್ಕಿನ್ ಬರ್ನಿಂಗ್ ಆಗುವಂಥದ್ದು ಅಥವಾ ಸ್ಕಿನ್ ತೆಳು ಆಗುವಂಥ ಚಾನ್ಸಸ್ ಇರುತ್ತೆ. ಈ ಕ್ರೀಮ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋದಾದರೆ, ಇದರಲ್ಲಿ ಹೈಡ್ರೋಕ್ವಿನಾನ್, ಮೊಮೆಟಜೋನ್ ಮತ್ತು ಟ್ರಿಟಿನಾಯ್ನ್ ಎಂಬ ಮೂರು ಮೆಡಿಸಿನ್ಸ್ ಇರುತ್ತೆ. ಹೈಡ್ರೋಕ್ವಿನಾನ್ ಚರ್ಮ ಕಪ್ಪಗಾಗೋದಕ್ಕೆ ಕಾರಣ ಆಗಿರುವಂಥ ಮೆಲಾನಿನ್ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಮೊಮೆಟಜೋನ್ ಒಂದು ಸ್ಟೀರಾಯ್ಡ್ ಮೆಡಿಸಿನ್, ಇದು ಇಚ್ಚಿಂಗ್ ಸ್ಕಿನ್ ರೆಡ್ನೆಸ್ನ ಕಡಿಮೆ ಮಾಡುತ್ತೆ. ಟ್ರಿಟಿನಾಯ್ನು ಓಲ್ಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಿ ಹೊಸ ಸ್ಕಿನ್ ಸೆಲ್ಸ್ ಬರೋದಕ್ಕೆ ಸಹಾಯ ಮಾಡುತ್ತೆ. ಸೈಡ್ ಎಫೆಕ್ಟ್ಸ್ನ ನೋಡೋದಾದರೆ, ನೀವು ಅಪ್ಲೈ ಮಾಡಿದಂಥ ಪ್ಲೇಸ್ನಲ್ಲಿ ಉರಿಯುವಂಥ ಫೀಲ್ ಆಗೋದು, ಕೆಂಪಗಾಗುವಂಥದ್ದು, ಕೆರೆತ, ಈ ಥರದ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ನಿಮ್ಮ ಬಾಡಿ ಮೆಡಿಸಿನ್ಗೆ ಅಡ್ಜಸ್ಟ್ ಆದ ಹಾಗೆ ಈ ಸೈಡ್ ಎಫೆಕ್ಟ್ಸ್ ಕೂಡ ಡಿಸಪಿಯರ್ ಆಗುತ್ತೆ. ಅಥವಾ ಲಾಂಗ್ ಟೈಮ್ ಏನಾದರೂ ಸೈಡ್ ಎಫೆಕ್ಟ್ಸ್ ಇದ್ದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೇಫ್ಟಿ ಅಡ್ವೈಸ್ನ ನೋಡೋದಾದರೆ, 12 ವರ್ಷದ ಕೆಳಗಿನ ಮಕ್ಕಳಿಗೆ ಈ ಕ್ರೀಮ್ನ ಅಪ್ಲೈ ಮಾಡಬಾರ್ದು. ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಈ ಕ್ರೀಮ್ನ 6 ರಿಂದ 8 ವಾರಗಳಿಗಿಂತ ಜಾಸ್ತಿ ಯೂಸ್ ಮಾಡಬಾರ್ದು. ಸ್ಕಿನ್ ಕಟ್ಟಾಗಿದ್ದರೆ, ಓಪನ್ ಉಣ್ಸ್ಗೆ ಮತ್ತು ಸ್ಕಿನ್ ಬರ್ನಿಂಗ್ ಆಗಿರುವಂಥ ಜಾಗಕ್ಕೆ ಈ ಕ್ರೀಮ್ನ ಅಪ್ಲೈ ಮಾಡಬಾರ್ದು. ಪ್ರೆಗ್ನೆಂಟ್ ಮತ್ತು ಬ್ರೆಸ್ಟ್ ಫೀಡಿಂಗ್ ಮಹಿಳೆಯರಿಗೆ ಈ ಮೆಡಿಸಿನ್ ಅನ್ಸೇಫ್ ಆಗಿರೋದ್ರಿಂದ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಮೆಡಿಸಿನ್ನ ಯೂಸ್ ಮಾಡಬೇಕಾಗತ್ತೆ. ಮತ್ತು ಯಾವುದೇ ಮೆಡಿಸಿನ್ನ ಯೂಸ್ ಮಾಡೋ ಮೊದಲು ಡಾಕ್ಟರ್ನ ಸಲಹೆ ಪಡೆದು ತೆಗೆದುಕೊಳ್ಬೇಕಾಗತ್ತೆ. ಈ ಕ್ರೀಮ್ನ ಜೈಡಸ್ ಕ್ಯಾಡಿಲಾ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. 15 ಗ್ರಾಮ್ನ ಪ್ರೈಸ್ ಬಂದು 163 ರೂಪಾಯಿ, 25 ಗ್ರಾಮ್ನ ಪ್ರೈಸ್ ಬಂದು 255 ರೂಪಾಯಿ. ಇದು ಎಲ್ಲ ಮೆಡಿಕಲ್ ಶಾಪ್ ಮತ್ತು ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದಿಷ್ಟು ಸ್ಕಿನ್ ಲೈಟ್ ಕ್ರೀಮ್ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದಾದ್ರೂ ಮೆಡಿಸಿನ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೆಡಿಸಿನ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.